ನಮಸ್ಕಾರ ಪ್ರಿಯ ವೀಕ್ಷಕರೇ, ಹಿಸ್ಟ್ರಿಬಾನಂ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಈಗ ಒಂದು ಹಾಡನ್ನು ಕೇಳಿಸ್ತೇನೆ, ಗಮನಿಸೋಣ, ಇವತ್ತು ಅವರ ಬಗ್ಗೆ ಚರ್ಚಿಸೋಣ. ಆತ್ಮೀಯರೇ, ವಿಜಯಪುರ ಅನೇಕ ಸಾಹಿತಿಗಳಿಗೆ ಜನ್ಮ ನೀಡಿದಂತಹ ಜಾಗ ಅದು. ಬನ್ನಿ ಇದನ್ನು ಗಮನಿಸೋಣ. ಆತ್ಮೀಯರೇ, ಈ ಗೀತೆಯನ್ನು ಎಲ್ಲೂ ಕೇಳಿದಂತೆ ಅನ್ನಿಸ್ತದಲ್ಲ? ಹೌದು, ಇದು ಕನ್ನಡ ಶಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಇರುವಂಥ ಒಂದು ಪಠ್ಯಕ್ರಮದ ಗೀತೆ. ಇದನ್ನು ಬರೆದವರು ನಮ್ಮದೇ ವಿಜಯಪುರ ಜಿಲ್ಲೆಯ ಹೆಮ್ಮೆಯ ಮಕ್ಕಳ ಸಾಹಿತಿ ಶ್ರೀ ಶಂಗು ಬಿರಾದರವರು. ಇವತ್ತು ಅಂದರೆ ಮೇ 17, ಶಂಗು ಬಿರಾದರವರ ಜನ್ಮದಿನಾಚರಣೆ. 1926 ಮೇ 17 ಇಂದಿನ ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಶ್ರೀ ಶಂಗು ಬಿರಾದರವರು ಜನಿಸ್ತಾರೆ. ಗುರುಗಳ ರುದ್ರಾಂಬಿಕಾ ಅವರ ಉದರದಲ್ಲಿ, ಪವಿತ್ರ ಉದರದಲ್ಲಿ ಜನಿಸಿದಂಥ ಶ್ರೀ ಶಂಗು ಬಿರಾದರವರು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಅವರು ಪ್ರೌಢಶಿಕ್ಷಣವನ್ನು ಕಲೀಲಿಕ್ಕೆ ವಿಜಯಪುರಕ್ಕೆ ಬರಬೇಕೆಂದು ಯೋಚಿಸಿದ ಸಂದರ್ಭದಲ್ಲೇ ಅವರಿಗೆ ಆರ್ಥಿಕವಾಗಿ ಅಷ್ಟೊಂದು ಅನುಕೂಲ ಇರಲಿಲ್ಲ. ಹೀಗಾಗಿ ಅವರು TCH ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಧಾರವಾಡದಲ್ಲಿ ಸೇವೆಯನ್ನು ಸಲ್ಲಿಸಿ ಜಿಲ್ಲೆಯ ಅನೇಕ ಪ್ರದೇಶದ ಕಡೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅಂತಹ ಒಬ್ಬ ಸಾತ್ವಿಕ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರವೇಶಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ಶ್ರೀ ಶಂಗು ಬಿರಾದರವರು. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಬೆಳ್ಳನ ದೇಹ, ಉದ್ದನೆ ಮೂಗು, ಸುಂದರವಾದಂತಹ ಶುಭ್ರವಾದ ಒಂದು ಗಾಂಧಿ ಟೊಪ್ಪಿಗೆ, ಹೀಗೆ ಇದ್ದರು ನಮ್ಮ ಶಂಗು ಬಿರಾದರವರು. TCH ಮುಗಿಸಿದ ನಂತರ ಅವರು ವಾಚನಾಲಯವನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಅನೇಕ ಸಾಹಿತ್ಯ ಕೃತಿಗಳನ್ನು ಓದ್ತಾರೆ. ಅವರು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಂಡ್ರು. 16ನೇ ವಯಸ್ಸಿನಲ್ಲೇ ಅವರು ಬ್ರಿಟಿಷರ ವಿರುದ್ಧ ಪೊಲೀಸರ ಪಾಶ ಎಂಬ ನಾಟಕ ಬರೆದು ಬಂಧನಕ್ಕೆ ಒಳಗಾದಂಥವರು. ಯಾರ ತಪ್ಪು ಎಂಬ ನಾಟಕವನ್ನು ಬರೆದು ಬಬಲೇಶ್ವರದ ಗುರುಪಾದೇಶ್ವರ ಮಠದ ಶ್ರೀಗಳಿಂದ ಪ್ರಶಂಸೆಯನ್ನು ಪಡೆದಂಥವರು. ಹೀಗೆ ಅವರು ವೃತ್ತಿ ಮಾಡುತ್ತಿರುವತ್ತಾಗ 1979 1982 ವಿಜಯಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಕರೆಂದು ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಪಡೆದ ಶಂಗು ಬಿರಾದರವರು ಹಲವಾರು ಪ್ರಶಸ್ತಿಗಳೊಂದಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರು ಬರೆದದ್ದು ನಾಟಕ, ಲಲಿತ ಪ್ರಬಂಧಗಳು, ಚುಟುಕು, ಕಾವ್ಯ, ಕಾದಂಬರಿ, ಕಥಾ ಸಾಹಿತ್ಯ, ಮಕ್ಕಳ ಕವಿತೆಗಳು, ಕಥೆಗಳು, ಇನ್ನೂ ಹಲವಾರು. ಆದರೆ ವಿಜಯಪುರ ಜಿಲ್ಲೆ ಮಕ್ಕಳ ಸಾಹಿತ್ಯದ ತೂಗು ತೊಟ್ಟಿಲು ಅಂತ ಅನಿಸಿಕೊಳ್ಳುವಲ್ಲಿ ಶಂಭು ಬಿರಾದರವರು ಅಗ್ರಗಣ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಅವರ ಕಾರ್ಯಚಟುವಟಿಕೆಗಳಿಂದ ತಿಳಿದುಬರ್ತದೆ.
1926 ಅವರು ಜನಿಸ್ತಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರದಲ್ಲಿ ಇವರ ತಾಯಿ ರುದ್ರಾಂಬಿಕಾ, ತಂದೆ ಗುರುಗೌಡ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸುಗಳು ಸುಂದರ. ಈ ಕವಿತೆಯನ್ನು 6 ದಶಕಗಳಿಂದ ಕನ್ನಡದ ಮಕ್ಕಳು ಹಾಡುತ್ತಲೇ ಬಂದಿದ್ದಾರೆ. ಮುಂದೆಯೂ ಹಾಡುತ್ತೆ. ಶಿಂಗು ಬಿರಾದಾರ್ ಅವರ ಪ್ರಸಿದ್ಧ ಗೀತೆಗಳಲ್ಲಿ ಬಾಬಾ ಗೆಳೆಯ ಬಣ್ಣದ ಗೆಳೆಯ ಕೂಡ ಒಂದು. ಬನ್ನಿ ಅದನ್ನು ಕೇಳೋಣ. ಎಲ್ಲರಿಗೂ ನನ್ನ ಶಂಗು ಬಿರಾದಾರ್ ಮೊಮ್ಮಗಳು, ಅವರು ಮೊಮ್ಮಗಳ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗುತ್ತದೆ. ಅವರ ಪ್ರೀತಿಯ ಅಜ್ಜ, ಅವರ ಪ್ರೀತಿಯ ಮೊಮ್ಮಗಳು ನಾನು. ಅವ್ರದ್ದು ಒಂದು 2 ಕ್ಷಣಗಳು ಹೇಳುತ್ತೇನೆ. ನಾವು ಸಣ್ಣವರಿದ್ದಾಗ ಅವ್ರದ್ದು ಕಾಲು ಒತ್ಕೋತಾ ಇರ್ತಿದ್ದೀವಿ. ಅವರು ಯಾವಾಗಲೂ ಕಾಲು ಒತ್ತಿದ್ದು ಅಭ್ಯಾಸ ಇರ್ತಿತ್ತು. ಅವರು ಏನಾದರೂ ಹೇಳಿ ನನಗೆ ಕಾಲು ಒತ್ತಾ ಇರ್ತಿದ್ದರು. ಆದರೆ ನಾನು ಕಾಲು ಒತ್ಕೋತಾ ಇದ್ದಾಗ ಕರೆಂಟ್ ಹೋಗ್ತಾಯಿದ್ದು. ಆವಾಗ ಅಂತ ಇದ್ದೆ, ಅಜ್ಜ ಅಜ್ಜ ಲೈಟ್ ಯಾವಾಗ ಬರುತ್ತೆ, ನೀ ಕಾಲು ಯಾವಾಗ ಒತ್ತೀ ಅವಾಗ ಬರುತ್ತೆ ಹೇಮಾ ಅಂತ ಇದ್ದರು. ಆಯಿತು ಆಯಿತು, ನಾ ಕಾಲು ಒತ್ತೀನಿ ಅಂತ ಇದ್ದೆ. ಕಾಲು ಒತ್ತಾ ಒತ್ತಾ ಲೈಟ್ ಬಂದುಬಿಡ್ತಿದ್ವಿ. ನಾವೇನು ಅನ್ಕೋತಾ ಇದ್ವಿ, ಅವ್ರು ಹೇಳೋದೆಲ್ಲ ಸತ್ಯ, ಕರೆಕ್ಟಾಗಿದೆ, ಅವರು ಹೇಳೋದೆಲ್ಲ ಸತ್ಯ ಆಗಿರ್ತಿತ್ತು. ಅವರಿಗೆ ಅದರಲ್ಲೇ ಒಂಥರ ಸಂತೋಷವಾಗಿರ್ತಿತ್ತು, ಮನಸ್ಸಿಗೇನೋ ಒಂಥರ ಇರ್ತಿತ್ತು. ಅಂಥ ಅಜ್ಜ ಪಡೆಯೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ ನನಗೆ. ಆಮೇಲೆ ನಮ್ಮ ತಂದೆ ನಾವು ಸಣ್ಣವರಲ್ಲಿ ಇದ್ದಾಗೆ ತೀರ್ಕೊಂಡ್ರು. ಅವರು ನಮಗೆ ಒಂದು ಬಹಳ ಪ್ರೊಟೆಕ್ಟಾಗಿ ನೋಡಿಕೊಂಡಿದ್ದಾರೆ. ಅವರು ಧೈರ್ಯದಿಂದ ನಮಗೆ ಬೆಳೆಸಿದ್ದಾರೆ. ನಮಗೆ ನಾವೆಲ್ಲ ಇಂಗ್ಲೀಷ್ ಮೀಡಿಯಮ್ಮು, ನಾವೆಲ್ಲರೂ, ನಾನು, ನಮ್ಮ ತಮ್ಮ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಮು. ಅವರಂತ ಇದ್ದರು, ಕನ್ನಡ ಓದಿ, ಕನ್ನಡ ಇದು ಮಾಡಿ, ಕನ್ನಡ ಕತೆಗಳು ಹೇಳ್ತಾ ಇದ್ದರು, ಚೆನ್ನಾಗಿ ಇದು ಮಾಡ್ತಾ ಇದ್ದರು. ಅವ್ರದ್ದು ಕನ್ನಡನೂ ನಾನು ಟೈಪಿಂಗ್ ಮಾಡ್ತಾ ಇದ್ದೆ ಕಂಪ್ಯೂಟರ್. ಅವರಿಗೆ ಬಹಳ ಖುಷಿ, ಅವರಿಗೆ ಯಾಕಂದರೆ ನಾನು
ಏನೇ ಮಾಡಿದ್ರು ಅವರು ಕನ್ನಡ ಏನಾದರೂ ಟೈಪ್ ಮಾಡ್ತಾಯಿದ್ದಂದರೆ ಭಾಳ ಖುಷಿ, ಅವರಿಗೆ ಭಾಳ ಪ್ರೋತ್ಸಾಹ ಕೊಡ್ತಾಯಿದ್ರು ನನಗೆ. ಆಮೇಲೆ ಇನ್ನೊಂದು ಭಾಳ ಅನುಭವಗಳಿದೆ, ಬಟ್ ಏನೇನು ಈಗ ಎಲ್ಲನೂ ಹಂಚ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ನೆನೆಸೋದು ಒಂದೇ ಇದು ಇದು ಇದೆ, ಯಾಕಂದರೆ ಅಂಥ ಅಜ್ಜ ಪಡೆಯೋಕ್ಕೆ ಎಷ್ಟು ನಾ ಹೇಳಿದ್ರೂ ಕಡಿಮೆನೇ ಇದು, ಯಾಕಂದರೆ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಸೊ ನಾನು ಇಷ್ಟೇ ಹೇಳ್ತೀನಿ, ನನ್ನ ಪ್ರೀತಿಯ ಅಜ್ಜ ಶಂಗು ಬಿರಾದರ್, ನಮಸ್ಕಾರ. ಪುಟ್ಟ ಮಕ್ಕಳ ಹೃದಯದಲ್ಲಿ ನೆಲೆಸಿರುವಂಥ ಶಂಗು ಬಿರಾದರ್ ಅವರ ಸಾಹಿತ್ಯ ನವಿರಾದ ಭಾಷೆ, ಸಹಜ ಮಾತಿನ ಲಯ, ಸತ್ವಶಾಲಿ ಕವಿ, ಸರಳ ಸಜ್ಜನರು. ಇಂತಹ ಶಂಗು ಬಿರಾದರ್ ಅವರು ತಮ್ಮ ಬೌದ್ಧಿಕ ಬದುಕನ್ನು ತೆಗೆದದ್ದು ವಿಜಯಪುರದ ಶಾಸ್ತ್ರಿ ನಗರದಲ್ಲಿರುವಂಥ ಅವರ ಮನೆ ಕಮಲ ಕುಂಚ. ಕಮಲ ಅನ್ನೋದು ಅವರ ಶ್ರೀಮತಿಯ ಹೆಸರು. ತುಂಬು ಕುಟುಂಬ ಶಂಗು ಬಿರಾದರ್ ಹಾಗೂ ಕಮಲ ಆ ದಂಪತಿಗಳಿಗೆ 4 ಜನ ಮಕ್ಕಳು. ಮನೋಹರ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾಗಿದ್ದಂಥವರು, ಇಂದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರುವಂಥವರು, ಈ ನಾಡಿನ ಖ್ಯಾತ ಕವಯತ್ರಿ ಶ್ರೀಮತಿ ಭಾರತಿ ಪಾಟೀಲರು ಕೂಡ ಶಂಗು ಬಿರಾದರ್ ಅವರ ಪುತ್ರಿ. ನಂತರ ನಾಗರಾಜ್ ವಿಜಯ್ ಅಂತನ್ನೋರು ಅವರ ಮಕ್ಕಳು. ನಾಗರಾಜ್ ವೃತ್ತಿಯಿಂದ ಅವರು ಪಿ ಟೀಚರ್ ಆಗಿದ್ದರು ಕೂಡ ಅದ್ಭುತವಾದಂತಹ ವಾಗ್ಮಿಗಳು. ಅವರ ನಿರೂಪಣೆ ಇಡೀ ವಿಜಯಪುರ ಜಿಲ್ಲೆಗೆ ಜನತೆಗೆ ಗೊತ್ತು. ಅದೇ ರೀತಿ ವಿಜಯಕುಮಾರ್ ಅಂತನ್ನೋರು ಜಮಖಂಡಿಯಲ್ಲಿ ವಾಸಿಸಿ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಪತ್ರಿಕೆಗಳಿಗೆ ವರದಿಗಾರರಾಗಿ ಕೆಲಸ ಮಾಡಿದಂಥವರು, ಬರಹಗಾರರು. ಇತ್ತೀಚೆಗೆ ಅವರಿಗೆ ಅಭಿನಂದನಾ ಗ್ರಂಥ ಕೂಡ ಸಮರ್ಪಣೆ ಆಗಿರುವಂಥದ್ದು. ಅವರ ಕೊನೆಯ ಮಗ ವೃತ್ತಿಯಿಂದ ವೈದ್ಯರಾಗಿ ಗುಲ್ಬರ್ಗಾದಲ್ಲಿ ವಾಸಿಸುವಂಥವರು. ಇಂಥ ತುಂಬು ಕುಟುಂಬ ಶಂಗು ಬಿರಾದರ್ ಅವರದು. ಇವರು 8 ಪುಸ್ತಕಗಳಿಗೆ ಪ್ರಶಸ್ತಿ ಬಂದಿದೆ. ರುದ್ರವೀಣೆ ಕಥಾ ಸಂಕಲನ, ಗಿಡ್ಡ ಹೆಂಡತಿ ಲೇಸು, ಪೊಲೀಸರೇಕೆ ಬಂದಿದ್ದರು, ನೌಕರಿಯ ಹುಚ್ಚು, ಈ ರೀತಿ ಅನೇಕ ಕೃತಿಗಳನ್ನು ಬರೆದಂತಹ ಶಂಗು ಬಿರಾದರ್ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ನಮ್ಮವರೇ ಆದಂಥ ಬಿ ಡಿ ಜತ್ತಿಯವರು ಉಪರಾಷ್ಟ್ರಪತಿಯಾಗಿದ್ದಾಗ ಶಂಗು ಬಿರಾದರ್ ಅವರು ದೆಹಲಿಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಜಿಲ್ಲೆಯ ಹೆಮ್ಮೆಯ ಸಂಗತಿ. ಆದರೆ ಸಹಜವಾಗಿ ಅವರು ತಮ್ಮ 86ನೇ ವಯಸ್ಸಿನ ಸಂದರ್ಭ ಅದು 2012 ಜುಲೈ 6ರಂದು ನಮ್ಮನ್ನು ಅಗಲಿದರು. ಅಂಥ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ. ಅಂದು ಜಿಲ್ಲಾಧಿಕಾರಿಗಳಿಗಿಂತ ಶಿವೋಗಿ ಕಳಿಸಿದ್ರು ಕೂಡ ಜಿಲ್ಲೆಯ ಪರವಾಗಿ ಬಂದು ಗೌರವ ಸಲ್ಲಿಸಿ ಮಾತಾಡ್ತಾ ಶಂಗು ಬಿರಾದರ್ ಅವರು ಅಗಲಿದ್ದು ಜಿಲ್ಲೆಗೆ ನಾಡಿಗೆ ಒಂದು ಬಹುದೊಡ್ಡ ಸಾಹಿತ್ಯ ಲೋಕದ ಒಂದು ಕೊರತೆ, ಅಂತಹ ಒಂದು ಗಣ್ಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಅವರ ನೆನಪಿಗಾಗಿ ನಾವು ಜಿಲ್ಲಾಡಳಿತ ಒಂದು ಸ್ಮಾರಕವನ್ನು ನಿರ್ಮಿಸ್ತೇವೆ ಅಂತ ಹೇಳಿದರು. ಆದರೆ ಸುಮಾರು 10-11 ವರ್ಷ ಆಯಿತು ಶಂಗು ಬಿರಾದರನ್ನು ನಾವು ಕಳ್ಕೊಂಡು. ಯಾವುದೇ ಸಂಘಟನೆ ಆಗಲಿ, ಜಿಲ್ಲಾಡಳಿತ ಆಗಲಿ, ಬರೀ ಶಂಗು ಬಿರಾದರ್ ಅಂತಲ್ಲ, ಯಾವುದೇ ಹಿರಿಯ ಮಕ್ಕಳ ಸಾಹಿತಿಗಳನ್ನು ನೆನೆಸುವಂಥ ಕೆಲಸ ಮಾಡಿಲ್ಲ. ಕುವೆಂಪುರವರಿಗೆ ಹೇಗೆ ಕವಿಶೈಲದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನತೆ ಅವರಿಗೆ ಒಂದು ಸ್ಮಾರಕ ನಿರ್ಮಿಸಿದೆಯೋ, ಸಿಂಪಿ ಲಿಂಗಣ್ಣರಿಗೆ ಹೇಗೆ ಚಿಡತನದಲ್ಲಿ ಸ್ಮಾರಕ ನಿರ್ಮಿಸಿದೆಯೋ, ಧಾರವಾಡದಲ್ಲಿ ಬೇಂದ್ರೆ ಭವನ, ಬೇಂದ್ರೆಯವರಿಗಾಗಿ ಸಾಧನಕೇರಿ ಅಭಿವೃದ್ಧಿ, ಈ ರೀತಿ ಕವಿಗಳಿಗೆ ಆಯಾ ಜಿಲ್ಲೆಯಲ್ಲಿ ಕೊಟ್ಟ ಗೌರವವನ್ನು ಗಮನಿಸಿದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾವು ಸಾಹಿತ್ಯ